ಉಡುಪಿ ಬಿಜೆಪಿಯಲ್ಲಿ ಬೇಜಾನ್ ಗೊಂದಲ ರಘುಪತಿ ಭಟ್ ಬದಲಿಗೆ ಯಾರಿಗೆ ಟಿಕೆಟ್ ಸಾಲು ಸಾಲು ಬಿಜೆಪಿ ಆಕಾಂಕ್ಷಿಗಳಿಂದ ಪೈಪೋಟಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮೂರ್ ಸಲ ಗೆದ್ದವ್ರೆ ರಘುಪತಿ ಭಟ್ರು ಕೇಳೋರು ಏನು ಸಮಸ್ಯೆ ಇಲ್ಲ ಏನು ಕಂಪ್ಲೇಂಟ್ ಇಲ್ಲ ಯಾರು ಚೇಂಜ್ ಮಾಡಬೇಕು ಸರಿ ಚೇಂಜ್ ಮಾಡಕ್ಕೆ ಏನ್ ಕಾರಣ ಭದ್ರವಾದ ಬಿಜೆಪಿ ಪ್ಲಾಟ್ಫಾರ್ಮ್ ಇದೆ ಕ್ಷೇತ್ರದಲ್ಲಿ ನೆಕ್ಸ್ಟ್ ಅಪೋಸಿಟ್ ಗೆದ್ದಿದ್ರು ಪ್ರಮೋದ್ ಮಧುರಾಜ್ ಹದಿನೂರಲ್ಲಿ ಹೌದು ಅವರು ಬಿಜೆಪಿ ಸೇರ್ಕೊಂಡವ್ರೆ ಹೌದು ಕಾಂಗ್ರೆಸ್ ಇಂದ ಸೋ ಆಮೇಲೆ ಹದಿನೆಂಟರಲ್ಲಿ ಅವರು ಸೋತಿದ್ರು ಹದಿನೂರಲ್ಲಿ ಗೆದ್ದಿದ್ರು ಹದಿನೆಂಟರಲ್ಲಿ ಸೋತಿದ್ರು ಜೊತೆ ಬಿಜೆಪಿಗೆ ಸೇರ್ಕೊಂಡವ್ರೀಗ ಇನ್ನೊಂದಷ್ಟು ಬಹಳಷ್ಟು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ನಿಜ ಕಡೆ ಉದಯ್ ಕುಮಾರ್ ಶೆಟ್ಟಿ ಪ್ರಬಲವಾದ ಆಕಾಂಕ್ಷಿ ಆಮೇಲೆ ವಿಜಯ್ ಕುಮಾರ್ ಕೊಡವರು ಅಂತ ಸಂಘ ಪರಿವಾರದವರು ಬೈಕಾಡಿ ಸುಪ್ರಸಿದ್ಧ ಶೆಟ್ಟಿ ಅಂತ ಬ್ರಹ್ಮವರ ಸಹಕಾರಿ ಸಹಕಾರಿ ಕಾರ್ಖಾನೆ ಮಂಡಳಿ ಅಧ್ಯಕ್ಷರು ದಿನಕರ್ ಶೆಟ್ಟಿ ಅಂತ ಬಿಜೆಪಿ ಮುಖಂಡರು ಐದ್ ಜನರ ಜ್ವರ ಕೇಳುತ್ತೆ ಅದರಲ್ಲಿ ಮೈನ್ ಕೇಳಿ ಬರ್ತಿರೋದು ಉದಯ್ ಕುಮಾರ್ ಶೆಟ್ಟಿ ಈ ಸಲ ಒಂದು ಟ್ರೆಂಡ್ ಅನ್ನ ಚೇಂಜ್ ಮಾಡಿ ಬಿಜೆಪಿ ಪ್ಲಾಟ್ಫಾರ್ಮ್ ಇರೋದ್ರಿಂದ ಅಲ್ಲಿ ಗೆಲ್ಲಿಸ್ಕೊಂಡು ನೆಕ್ಸ್ಟ್ ಜನರೇಷನ್ ರೆಡಿ ಆಗಬೇಕು ಆದ್ರೆ ಇದಕ್ಕೆ ರಘುಪತಿ ಭಟ್ ಎಷ್ಟರ ಮಟ್ಟಿಗೆ ಎಸ್ ಅಂತಾರೆ ಕತೆ ಎಸ್ ಏನಿದೆ ಅವ್ರದ್ದು ಪಕ್ಷ ಪಕ್ಷ ಏನ್ ರಘುಪತಿ ಭಟ್ ಕೇಳಕೊಂಡು ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸುಳ್ಳು ಸುಳ್ಳು ರಘುಪತಿ ಭಟ್ ಸರ್ ಗೆದ್ದಿರ್ಬಹುದೇನೋ ಆದ್ರೆ ಪಕ್ಷದಲ್ಲಿ ತನ್ನ ಮಾತು ನಡೆಯುತ್ತೆ ನಾನು ಹೇಳ್ದಂಗ ಆಗತ್ತೆ ಅನ್ನೋದಿದೆಯಲ್ಲ ಕರಾವಳಿ ಬಾಗಲು ಸುಳ್ಳು ಅಹ್ ಮಾತೇಳೆ ಮಾಡಿದಾಗ ರೆಬಲ್ ಆಗಿ ಗೆದ್ದಿದ್ದು ಅಲಾಡಿ ಶ್ರೀನಿವಾಸ ಶೆಟ್ಟರು ಕುಂದಾಪುರ ಯಾವಾಗಲೂ ಪದೇ ಹಾಗಾಗಿ ಯಾಕೆ ನೋಡ್ರೆ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಸೆಡ್ ದುಡ್ದು ಗೆದ್ದಿರೋರು ಯಾರು ಇದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಬೇರೆ ಪಾರ್ಟಿಗೆ ಹೋಗದೆ ನಿಜ ಈಗ ಶಕುಂತಲಾ ಶೆಟ್ಟರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಇಂದ ಹೋಗ್ರು ಪುತ್ತೂರ್ಲಿ ಹೌದು ಬೇರೆ ಪಾರ್ಟಿಗೆ ಹೋಗದೆ ಇಂಡಿವಿಜುವಲಿ ಶಕ್ತಿ ಪ್ರದರ್ಶನ ಮಾಡಿರೋದು ಅದು ಅಲಾಡಿ ಶ್ರೀನಿವಾಸ ಶೆಟ್ಟರು ಹಾಗಾಗಿ ರಘುಪತಿ ಭಟ್ನ ನಾವು ಅವ್ರನ್ನ ಕೇಳಿಕೊಂಡು ಒಪ್ಪಿಗೆಯ ಮೇರೆಗೆ ಮಾಡೋದು ಅವೆಲ್ಲ ಬದಲಾವಣೆ ಮಾಡಬಹುದು ಆದ್ರೆ ಪಕ್ಷಕ್ಕೆ ಏನ್ ಬೇಕು ಅಂತ ಲೆಕ್ಕಾಚಾರಕ್ಕೆ ಬರ್ತಾರೆ ಅಲ್ಲಿ ಏನೇ ಬದಲಾವಣೆ ಮಾಡಿದ್ರು ಬಿಜೆಪಿಗೆ ಒಂದ ರೀತಿಯ ಈ ಕ್ಷಣಕ್ಕೆ ಪೂರಕವಾದ ವಾತಾವರಣ ಇದೆ ಇದೆ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೆ ಯಾರು ಶಾಸಕರಾಗ್ತಾರೆ ಯಾರಿಗೆ ಬಿಜೆಪಿ ಟಿಕೆಟ್ ಆಗ್ಬಹುದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾವ ಸರ್ಕಾರ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರಬೇಕು ಯಾವ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಕಾಮೆಂಟ್ ಮಾಡಿ ನೀವು ಬೇರೆ ಕ್ಷೇತ್ರದವರಾದ್ರೆ ನಿಮ್ ಕ್ಷೇತ್ರ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಕರ್ನಾಟಕ ಟಿವೆ ಕಳಕಳಿ ಇದೆ ಪಕ್ಷ ನೋಡೋದಕ್ಕಿಂತ ವ್ಯಕ್ತಿ ನೋಡೋ ಓಟ್ ಹಾಕಿ ಯಾರು ನಿಮ್ ಕ್ಷೇತ್ರದಲ್ಲಿ ಸದಾ ಇರ್ತಾರೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಓಟ್ ಅವರ ಹಣ ಬಲವನ್ನ ಜಾತಿ ಬಲವನ್ನ ನೋಡೋದಕ್ಕಿಂತ ಅವರು ಎಮ್ ಎಲ್ ಎ ಸಮರ್ಥರ ಯೋಗ್ಯರ ಅಂತ ನೋಡಾಕಿ ಅಯೋಗ್ಯರೆಲ್ಲ ಕಣ್ ಕಂಟೆಸ್ಟ್ ಮಾಡಿದಾಗ ಅವ್ರಿಗೆ ಓಟ್ ಹಾಕೋಬೇಡಿ ಯೋಗ್ಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕಳಕಳಿಯ ಮನವಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ